ಅನ್ಯ ದೇಶದಲ್ಲಿ ಸಂಕಷ್ಟಕ್ಕೊಳಗಾದ ಭಾರತೀಯರನ್ನು ಕನ್ನಡಿಗರೊಬ್ಬರು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಭಾರತಕ್ಕೆ ಮರಳಿ ಕಳುಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಮೋಸಕ್ಕೊಳಗಾಗುವ ಅಮಾಯಕರಿಗೆ ಮಾನವೀಯ ನೆರವು ನೀಡಿದ್ದಾರೆ. ಹಣ ಗಳಿಸುವ ಅಬ್ಬರದಲ್ಲಿ ಭಾರತೀಯರು ಮೋಸ ಹೋಗಿ ಉದ್ಯೋಗವಿಲ್ಲದೆ ತಮ್ಮ ತವರಿಗೂ ಹೋಗಲಾಗದೆ ಸಂಕಷ್ಟ ಬರುವುದು ಸಾಮಾನ್ಯವಾಗಿದೆ. ಇನ್ನು ಕೆಲವರು ದುಬಾರಿ ಹಣ ಕಟ್ಟಲು ಆಗದೆ ಜೈಲಿನಲ್ಲಿ ಕಾಲ ಕಳೆಯುವ ಪರಿಸ್ಥಿತಿಯೂ ಬಂದಿದೆ. ಹಾಗೆ ಪಾಸ್ಪೋರ್ಟ್ ಕಳೆದುಕೊಂಡು ಬೀದಿ ಬೀದಿ ಅಲೆದವರು ಇದ್ದಾರೆ. ದುಬೈನಲ್ಲಿ ಅಂಥವರನ್ನು ಗುರುತಿಸಿ ಅವರನ್ನು ಮರಳಿ ತವರಿಗೆ ಕಳುಹಿಸುವ ಕೆಲಸವನ್ನು ನಮ್ಮ ಭಟ್ಕಳ ತಾಲೂಕಿನ ಎಂ ಇಂಡಿಯಾ ಫೋರ್ ಅಧ್ಯಕ್ಷರಾದ ಶೇಖ್ ಮುಜಾಫರ್ ಶಿರಾಲಿ ಅವರು ಮಾಡುತ್ತಿದ್ದಾರೆ. ಅದಲ್ಲದೆ ಅವರಿಗೆ ಇನ್ನೊಬ್ಬ ಕನ್ನಡಿಗ ಯಾಸಿರ್ ಅರಾಘತ್ ಮಕಾಂದರ್ ಅವರು ಕೂಡ ಸಹಾಯವನ್ನು ಮಾಡುತ್ತಿದ್ದಾರೆ. ಸಂಕಷ್ಟಕ್ಕೆ ಒಳಗಾದ ಭಾರತೀಯರ ಬಗ್ಗೆ ಮಾಹಿತಿ ಸಿಕ್ಕ ನಂತರ ಎಂ ಇಂಡಿಯಾ ಫೋರ್ ದುಬೈನಲ್ಲಿರುವ ಭಾರತೀಯ ದೂತಾವಾಸ್ ಕಚೇರಿಗೆ ಸಂಪರ್ಕಿಸುತ್ತದೆ. ತದನಂತರ ರಾಯಭಾರಿ ಕಚೇರಿಯ ಜನರಲ್ ಡೈರೆಕ್ಟರ್ ಆಫ್ ರೆಸಿಡೆನ್ಸಿ ಆ್ಯಂಡ್ ಫಾರಿನ್ ಅಫೇರ್ಸ್ ಅನ್ನು ಸಂಪರ್ಕಿಸಿ ದುಬೈ ಸರ್ಕಾರ ವಿಧಿಸಿದ ದಂಡವನ್ನು ಮನ್ನಾ ಮಾಡಿಸುತ್ತದೆ ಹಾಗೂ ಉಚಿತ ವಿಮಾನ ಟಿಕೆಟ್ ವ್ಯವಸ್ಥೆ ಮಾಡಿಸಿ ಭಾರತಕ್ಕೆ ಕಳುಹಿಸುವ ಕೆಲಸವನ್ನು ಮಾಡುತ್ತದೆ. ಯಾಸಿನ್ ಶಾ ಎನ್ನುವ ಭಾರತೀಯ ಪ್ರಜೆ ಕಳೆದ 600 ದಿನಗಳಿಂದ ಇರಾನಿನ ಒಂದು ಬಂದರಿನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವನಿಗೆ ಆಹಾರದ ಕೊರತೆಯೂ ಸಹಿತ ಆಗ್ತಾ ಇತ್ತು. ಮೂಲಭೂತ ಸೌಕರ್ಯಗಳ ಕೊರತೆ ಅವನಿಗೆ ಸಹಜವಾಗಿ ಅಲ್ಲೇ ಆಗ್ತಾ ಇತ್ತು. ಅವನ ಇರಾನಿನ ಏಜೆಂಟರು ಮತ್ತು ಮಾಲಕರು ಅವನಿಗೆ ಯಾವುದೇ ರೀತಿಯ ಸಹಕಾರವನ್ನು ತೋರ್ತಾ ಇರಲಿಲ್ಲ. ಈ ವಿಷಯ ಏಮ್ ಇಂಡಿಯಾ ಫೋರಂ ಅವರ ಗಮನಕ್ಕೆ ಬಂದ ನಂತರ ನಮ್ಮ ತಂಡದಿಂದ ಈಗಾಗಲೇ ಶಿರಾಲಿ ಶೇಖ್ ಮುಜಫರ್ ಅವರು ಮತ್ತು ಭಟ್ಕಲ್ ಕಮ್ಯುನಿಟಿಯ ನಮ್ಮ ಯೂಸುಫ್ ಬಾಣಾವರ್ ಅವರು, SM ಅಫ್ಜಲ್ ಅವರು ಹಾಗೂ ಸರ್ಫರಾಜ್ ಜುಕಾಕು ಅವರು ಸೇರಿದಂತೆ ನಾನು ಈಗಾಗಲೇ ಪ್ರಧಾನಮಂತ್ರಿಯವರ ಕಾರ್ಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ನಿಟ್ಟಿನಲ್ಲಿ ಸಕಾರಾತ್ಮಕವಾದ ಸ್ಪಂದನೆಯನ್ನು ಮಾಡ್ತಾ ಇದೆ. ಈಗಾಗಲೇ ಇರಾನ್ ಸರ್ಕಾರದ ಜೊತೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜೊತೆಗೆ ಸರ್ಕಾರ ಮಾತುಕತೆ ನಡೆಸ್ತಾ ಇದೆ. ಈಗಾಗಲೇ ಏಮ್ ಇಂಡಿಯಾ ಫೋರಮಿನ ಪ್ರಯತ್ನದ ಫಲವಾಗಿ ಅವನಿಗೆ ಅಲ್ಲಿಯ ಮಾಲಕರಿಂದ ಅವನ ಪಾಸ್ಪೋರ್ಟನ್ನು ಮರಳಿಸಲಾಗಿದೆ ಹಾಗೂ ಅವನಿಗೆ ಈಗಾಗಲೇ ನಿಯಮಿತವಾಗಿ ಆಹಾರದ ವ್ಯವಸ್ಥೆ ಮಾಡಲಾಗಿದೆ. ಈಗ ಅವನ ಏನು ವೇತನ ಸಹಿತವಾಗಿ ಅವನನ್ನು ಭಾರತಕ್ಕೆ ಕರೆತರುವಂಥ ಪ್ರಯತ್ನಗಳನ್ನು ಏಮ್ ಇಂಡಿಯಾ ಫೋರಂ ನಿರಂತರವಾಗಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕೂಡ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಅವನಿಗೆ ಆದಷ್ಟು ಬೇಗ ಭಾರತಕ್ಕೆ ಕರೆತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಏಮ್ ಇಂಡಿಯಾ ಫೋರಂನ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ.